ಬಿಎಸ್ವೈ ಬಗ್ಗೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಓಕೆ, ಯಾರು ಹೇಳಿದ್ದಾರೆ, ಯಾರು ವಿರುದ್ಧವಾಗಿ ಹೇಳಿದ್ದಾರೆ ಅನ್ನೋದು ಬಹಳ ಬಹಳ ಗಮನಿಸಬೇಕಾದಂತ ಅಂಶ. ಇಲ್ಲಿ ಯಡಿಯೂರಪ್ಪನವರು ಇವತ್ತು ಸಿಎಂ ಸ್ಥಾನದಲ್ಲಿ ಕೂತಿಲ್ಲ. ರಾಣೆಬೆನ್ನೂರಿನಲ್ಲಿ ಬಿ.ವೈ. ವಿಜಯೇಂದ್ರ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 6.5 ಕೋಟಿ ಕನ್ನಡಿಗರು ಶಾಶ್ವತ ಸ್ಥಾನ ಕೊಟ್ಟಿದ್ದಾರೆ. ಎಷ್ಟು ದಿನ ಅಧಿಕಾರ ನಡೆಸಿದ್ವಿ ಅನ್ನೋದು ಮುಖ್ಯ ಅಲ್ಲ, ಯಡಿಯೂರಪ್ಪ ಅವರ ವಯಸ್ಸಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಎದೆ ಮುಟ್ಕೊಂಡು ಹೇಳ್ತಾ ಇದ್ದೇನೆ, 81 ವರ್ಷದ ಬಿಎಸ್ವೈ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಪಣ ತೊಟ್ಟಿದ್ದಾರೆ. ಟೀಕೆ ಮಾಡುವವರಿಗೆ ಬಿ.ವೈ. ವಿಜಯೇಂದ್ರ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾದರೆ ಸದ್ಯಕ್ಕೆ ಯಾರನ್ನ ಟೀಕೆ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ರೆ ಅವ್ರಿಗೆ ಉತ್ತರ ಕೊಡ್ತಿದ್ದೀರಾ? ಜೆಡಿಎಸ್ನವರು ಟೀಕೆ ಮಾಡ್ತಿದ್ರೆ ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀರಾ? ಇಲ್ಲ. ಅಯ್ಯೋ, ರಾಜಕಾರಣ ಬಿಡ್ರಿ, ಅವ್ರವ್ರ ಪಕ್ಷ ಅವ್ರು ಮಾತನಾಡ್ತಾರೆ ಅಂತ ಸುಮ್ಮನಾಗೋರು ಇವತ್ತು ಇಷ್ಟು ಗಂಭೀರವಾಗಿ ಮಾತನಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಬಿ.ವೈ. ವಿಜಯೇಂದ್ರ ಈಗಾಗಲೇ ಅನೇಕ ಟೀಕೆಗಳನ್ನು ಕೂಡ ಬಿ.ವೈ. ವಿಜಯೇಂದ್ರ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವರು ಎದುರಿಸ್ತಾ ಇದ್ರು. ಪ್ರಮುಖವಾಗಿ ಇದು ಸೋಮಣ್ಣ ಅವರಿಗೆ ವಾರ್ನ್ ಮಾಡದಂತೆ ಕಾಣ್ತಾ ಇದೆ ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿದಾಗ. ಇತ್ತೀಚೆಗೆ ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧ ಮಾಧ್ಯಮದ ಎದುರೇ ಹರಿಹಾಯ್ತಾ ಇದ್ರು ಹಿರಿಯರು, ಸಚಿವರು. 72 ವರ್ಷದ ಸೋಮಣ್ಣ ಅವರು. ಹಾಗಾದರೆ ವಿಜಯೇಂದ್ರ ಅವರು ಏನು ಮಾತನಾಡಿದ್ದಾರೆ, ಅವರ ಬಾಯಿಂದನೇ ಕೇಳೋಣ, ಬನ್ನಿ. ಸಾಮಾಜಿಕ ನ್ಯಾಯ ಅಂತ ಹೇಳಿ ಇವತ್ತು ಎಲ್ಲ ರೈತರು, ಬಡವರು, ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಎಲ್ಲ ಸಮಾಜಗಳ ಕಣ್ಣೀರನ್ನು ಹೊರತಕ್ಕಂಥ ಕೆಲಸ ಯಡಿಯೂರಪ್ಪರು ಮಾಡಲಿಲ್ವಾಗಾದ್ರೆ? ಯಡಿಯೂರಪ್ಪರು ತಮ್ಮ ಕುಟುಂಬದ ಬಗ್ಗೆ ಚಿಂತನೆ ನಮಗಾಗಿ ಯಡಿಯೂರಪ್ಪರನ್ನ ಟೀಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು, ಎಚ್ಚರಿಕೆ ಇರಬೇಕು. ಯಾವ ಯಡಿಯೂರಪ್ಪನವರು ಯಾವುದೇ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿಲ್ಲ, ಯಾವುದೇ ಮುಖ್ಯಮಂತ್ರಿ ಯಾವುದೇ ರಾಜಕೀಯ ಸ್ಥಾನಮಾನದಲ್ಲಿ ಯಡಿಯೂರಪ್ಪನವರು ಇಲ್ಲ. ಇಷ್ಟಾದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾನು ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತೇನೆ, ಹಲವಾರು ಬಾರಿ ಹೇಳ್ತೇನೆ, ಯಾವುದೇ ಒಂದು ರಾಜಕೀಯ ಸ್ಥಾನಮಾನ ಇಲ್ಲದೆ ಇದನ್ನು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರು ತಮ್ಮ ಹೃದಯದಲ್ಲಿ ಒಂದು ಶಾಶ್ವತವಾದ ಸ್ಥಾನವನ್ನು ಯಾರಿಗಾರ ಕೊಟ್ಟಿದ್ರೆ ಅದು ಸನ್ಮಾನ ಯಡಿಯೂರಪ್ಪನವರಿಗೆ ಕೊಟ್ಟಿರ್ತಕ್ಕಂಥದ್ದು, ಯಡಿಯೂರಪ್ಪನವರಿಗೆ ಕೊಟ್ಟಿರ್ತಕ್ಕಂಥದ್ದು. ಎಷ್ಟು ದಿನ ಅಧಿಕಾರ ನಡೆಸಿದ್ರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಎಷ್ಟು ದಿನ ವಿಧಾನಸೌಧದಲ್ಲಿ ಕೂತು ಅಧಿಕಾರ ನಡೆಸಿದ್ರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಕೆಲವರು ಯಡಿಯೂರಪ್ಪನವರಿಗಿಂತ ಜಾಸ್ತಿ ಅಧಿಕಾರ ಅನುಭವಿಸಿರ್ಬೋದು, ಅದು ಮುಖ್ಯ ಅಲ್ಲ. ಆದ್ರೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ, ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಯಾವ ರೀತಿ ರಾಜ್ಯದ ಜನರು, ಬಡವರು, ರೈತರು ನಿಮ್ಮ ಹೆಸರು ನೆನ್ಪಿಟ್ಕೊಳ್ತಕ್ಕಂಥ ಕೆಲಸ ಮಾಡೋಂಥ ಕೆಲಸ ನೀವು ಮಾಡಿದ್ರ ಅದು ಪ್ರಮುಖವಾಗಿರ್ತಕ್ಕಂಥದ್ದು. ಎಷ್ಟು ವರ್ಷ ಅಧಿಕಾರ ನಡೆಸಿದ್ರಿ ಅಂತಲ್ಲ. ಯಡಿಯೂರಪ್ಪನವ್ರ ವಯಸ್ಸು ಬಗ್ಗೆ ಮಾತನಾಡ್ತಾರೆ, ಯಡಿಯೂರಪ್ಪನವ್ರು 80 ವರ್ಷ ಆಗಿದೆ ಅಂತ ಟೀಕೆಯನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಬಂಧುಗಳೇ, ಎದೆ ಮುಟ್ಕೊಂಡು ಹೇಳ್ತಾನೆ, ಯಡಿಯೂರಪ್ಪರಿಗೆ 81 ವರ್ಷ ಆದ್ರೂ ಕೂಡ ಯಡಿಯೂರಪ್ಪರಿಗೆ ಸರಿ ಸಮಾನವಾಗಿ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಯಡಿಯೂರಪ್ಪರಂತೆ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಇವತ್ತು ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.